ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮೈಸೂರಿನಲ್ಲಿ ಎರಡು ದಿನಗಳ ಜೈವಿಕ ಇಂಧನ ಸಮಾವೇಶ ಆರಂಭಗೊಂಡಿದೆ. ಸಮಾವೇಶದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಟೆಕ್ ಫಾರ್ ಫ್ಯೂಯಲ್ ಸೇರಿದಂತೆ ಹಲವು ಸಂಸ್ಥೆಗಳ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ಜೈವಿಕ ಇಂಧನ ಬಳಕೆ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಲಾಗಿದೆ. ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸದಸ್ಯ ಇಂಧನ ನೀತಿ ಅನ್ವಯ ಇತ್ತೀಚೆಗಿನ ವರ್ಷಗಳಲ್ಲಿ ಆಗಿರುವ ತಂತ್ರಜ್ಞಾನ ಅಭಿವೃದ್ಧಿ, ನೂತನ ಆಲೋಚನೆಗಳು ಹಾಗೂ ನೀತಿಗಳ ಕುರಿತು ಕಾರ್ಯಾಗಾರದಲ್ಲಿ ಬೆಳಕು ಚೆಲ್ಲಿದರು. ಎನ್ಐಇ ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಎಂಎಸ್ ರಂಗನಾಥ್ ಈ ಸಮಾವೇಶದಲ್ಲಿ ನೂತನ ತಂತ್ರಜ್ಞಾನಗಳ ಪರಿಚಯವಾಗಲಿದ್ದು ಹಲವು ತಜ್ಞರಿಂದ ಜೈವಿಕ ಇಂಧನ ಬಳಕೆಗೆ ಆಗಿರುವ ತೊಡಕುಗಳಿಗೆ ಪರಿಹಾರ ಸಿಗಲಿದೆ. ಸಂಶೋಧಕರು ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಈ ಕಾರ್ಯಾಗಾರ ಸೇತುವೆಯಾಗಲಿದೆ ಎಂದು ಹೇಳಿದರು. Cleaner fuels, which is the one which is going to be in the near future. And to be honest, ಟೆಕ್ ಫಾರ್ ಫ್ಯೂಯಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕ್ಲಸ್ ಲುಕಾ 2030 ವೇಳೆಗೆ ವಿಶ್ವದ ಮೂಲೆ ಮೂಲೆಗಳಲ್ಲೂ ಜೈವಿಕ ಉತ್ಪಾದನೆಯಾಗಲಿದ್ದು ಭಾರತ ಮುಂಚೂಣಿಯಲ್ಲಿರಲಿದೆ ಎಂದರು. Economy was going down and this is the reason why we met this. So you see it's evolving and even now for 2035 we have more ambitious goals.